ದೇಶದಲ್ಲಿ ಹೆಣ್ಣು ಮಕ್ಕಳು ಕಾಲು ಭಾಗ ರಕ್ತಹೀನತೆ ಇರುತ್ತೆ. ಆ ಗಂಡಾಂತರಲ್ಲ ದಾಟಿ ಅವ್ರ ತಾಯ್ತನ ಬಂದು ಮಗುವಳ ಕೈ ಬಂದ್ರೆ ಎಷ್ಟು ಖುಷಿ ಆಗತ್ತೆ ಅವಳಿಗೆ. ಮೊದಲನೇ ಸಲ ಬಸರಿ ಇರ್ಬೋದು, ಹುಟ್ಟು ನನಗೆ ಆಗಿಲ್ಲ ಅಂತ ಮನಸ್ಸಿಗೆ ಬಂದ ತಕ್ಷಣ ಆಸ್ಪತ್ರೆಗೆ ಹೆಣ್ಣು ಟ್ರೀಟ್ಮೆಂಟ್ ಕೊಟ್ಟು ಅವಳ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಿ ನಮ್ಮ ಹೆಣ್ಣು ಒಂದು ತಾಯಿತನ ಆಗ್ಬೇಕಾದ್ರೆ ದೊಡ್ಡ ಗಂಡಾಂತರ ದಾಟಿ ಮುಂದಕ್ಕೆ ಬಂದು ಒಂದು ಮಗುವನ್ನು ಹೆರ್ತಾಳೆ. ಸೊ ಇದಕ್ಕೆ ಏನೇನ್ ಬೇಕಾಗುತ್ತೆ ಸವಲತ್ತು? ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಮುಕ್ಕಾಲು ಭಾಗ ರಕ್ತಹೀನತೆ ಇರುತ್ತೆ. ನಾವು ಸರ್ಕಾರ ವತಿಯಿಂದ ಏನೇನು ಪ್ರತಿಯೊಂದು ಗರ್ಭಿಣಿಗೂ ಸವಲತ್ತು ಕೊಡ್ತೀವಿ. ಪ್ರತಿಯೊಂದು ಹೆಣ್ಮಗಳು ಆಸ್ಪತ್ರೆಗೆ ಬಂದು ಹೆರಿಗೆ ಆಗ್ಬೇಕು. ಕಾರಣ ಏನು? ಒಂದು ಮಗುವನ್ನ 9 ತಿಂಗಳು ಬಸರಿಯಾಗಿ ಮಗುವನ್ನ ಹೆರೋ ಒಳಗೆ ಏನೇನ್ ಗಂಡಾಂತರ ಬರುತ್ತೋ ಆ ಗಂಡಾಂತರಲ್ಲ ದಾಟಿ ಅವಳ ತಾಯ್ತನ ಬಂದು ಮಗುವಳ ಕೈಗೆ ಬಂದ್ರೆ ಎಷ್ಟು ಖುಷಿ ಆಗತ್ತೆ ಅವಳಿಗೆ. ತಾಯಿ ಮಗು ಸುರಕ್ಷಿತವಾಗಿ ಹೆರಿಗೆ ಮಾಡಿಕೊಂಡು ಆಸ್ಪತ್ರೆಯಿಂದ ಮಲೆ ತಲುಪಿದ್ರೆ ಆದ್ರೂ ಅವ್ರ ಜೀವನ ಸುರಕ್ಷಿತವಾಗಿ ಮುಂದುವರಿಯುತ್ತೆ. ಗರ್ಭಿಣಿ ಮೊದಲನೇ ಸಲ ಬಸರಿ ಇರ್ಬೋದು, ಹುಟ್ಟು ನನಗೆ ಆಗಿಲ್ಲ ಅಂತ ಮನಸ್ಸಿಗೆ ಬಂದ ತಕ್ಷಣ ಆಸ್ಪತ್ರೆಗೆ ಬರ್ಬೇಕು. ಆಸ್ಪತ್ರೆಗೆ ಬಂದ ತಕ್ಷಣ ಅದಕ್ಕೊಂದೊಂದ ಪರೀಕ್ಷೆ ಮಾಡ್ತೇವೆ. ಒಂದ ಪರೀಕ್ಷೆ ಮಾಡಿದ ಬಸರಿ ಅಂತ ಬಂದ್ರೆ ಇದು ಗಂಡಾಂತರ ಗರ್ಭಿಣಿನ ಸಾಮಾನ್ಯ ಗರ್ಭಿಣಿನ ಅಂತ ಗುರುತಿಸ್ತೀವಿ. ಸಾಮಾನ್ಯ ಗರ್ಭಿಣಿ ಆದ್ರೆ ಮದುವೆ ಆಗ 1 ವರ್ಷದೊಳಗೆ ಬಸರಿ ಆಗಿರ್ತಾರೆ, ಅವಳಿಗೆ ಏನೇನ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಗಂಡಾಂತರ ಗರ್ಭಿಣಿ ಆದ್ರೆ ಹಿಂದಿನ ಗರ್ಭದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಮಗು ಹೆರಿಗೆ ಆಗಿದ್ದಿರೋದಿರ್ಬೋದು, ಮಗು ಹೊಟ್ಟೆ ಒಳಗೆ ಪ್ರಾಬ್ಲಮ್ ಆಗಿರ್ಬೋದು, ಅವಳಿಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟ್ ತೊಂದ್ರೆ, ಕಿಡ್ನಿ ತೊಂದ್ರೆ, ಏನೇ ಹಲವಾರು ಕಾಯಿಲೆಗಳು ಅವಳಲ್ಲಿ ಇರ್ಬೋದು. ಇದನ್ನ ನಾವು ಬಂದ ತಕ್ಷಣನೇ ನೋಂದಣಿ ಮಾಡಿ ಇದನ್ನ ಏನಿದೆ ಅಂತ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಟ್ಟು ಅವಳು ಸುರಕ್ಷಿತವಾಗಿ ಹೆರಿಗೆ ಮಾಡಿಸೋ ಜವಾಬ್ದಾರಿ ನಮ್ಮ ನಾಯಿ. ಪ್ರತಿ ಸಲ ಮೊದಲನೇ ಸಲ ನೋಂದಣಿ ಆದ ತಕ್ಷಣ ಏನ್ ಮಾಡ್ತೀವಿ, ಅವಳಿಗೆ ತೊಡಗು ಚಿಕಿತ್ಸೆ ಶುರು ಮಾಡ್ತೀವಿ. ಇಂಜೆಕ್ಷನ್ ಹಾಕ್ತೀವಿ, ಟಿ ಡಿ ಅಂತ ಮೊದಲನೇ ಇಂಜೆಕ್ಷನ್ ಹಾಕ್ತೀವಿ. ಮೊದಲನೇ ಇಂಜೆಕ್ಷನ್ ಮೊದಲನೇ ಬಸರಿ ಇದ್ದಾಳೆ, ಮೊದಲನೇ ಇಂಜೆಕ್ಷನ್ ಕೊಡ್ತೀವಿ. ಎರಡನೇ ಇಂಜೆಕ್ಷನ್ ಟಿ ಡಿ ಅನ್ನೋದು 4 ವಾರದ ನಂತರ ಕೊಡ್ತೀವಿ. ಈ ಟಿ ಡಿ ಅಂದ್ರೆ ಏನು? ಎರಡು ಮಾರಕ ರೋಗ ಬರುತ್ತೆ, ಒಂದು ಟೆಟನಸ್, ಒಂದು ಡಿಫ್ತೀರಿಯಾ. ಮಾರಕ ರೋಗ ಅಂದ್ರೆ ಇದು ಎರಡು ಕಾಯಿಲೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಇಲ್ಲ. ಸೊ ನಾವು ಇಂಜೆಕ್ಷನ್ ತಗೊಂಡ್ರೆ, ವ್ಯಾಕ್ಸಿನ್ ತಗೊಂಡ್ರೆ ಆ ಗರ್ಭಿಣಿಗೆ ಮತ್ತೆ ಹೊಟ್ಟೆ ಒಳಗೆ ಬೆಳೀತಾ ಇರೋ ಮಗುಗೆ ಈ ಎರಡು ಕಾಯಿಲೆನೂ ಬರೋದಿಲ್ಲ. ಇದನ್ನ ಕಡ್ಡಾಯವಾಗಿ ಫ್ರೀಯಾಗಿ ಆಸ್ಪತ್ರೆಗೆ ಹಾಕ್ತೇವೆ. ಮೊದಲ ಇಂಜೆಕ್ಷನ್ ತಗೊಂಡು ಮತ್ತೆ ಎರಡನೇ ಇಂಜೆಕ್ಷನ್ ನಂತರ 4 ವಾರ ಇರುತ್ತೆ ಮೊದಲನೇ ಗರ್ಭಿಣಿಗೆ. ಮೊದಲನೇ ಸರಳು ಬಸರಿ ಆಗಿದ್ಲು, ಮಗು 3 ವರ್ಷದ ಒಳಗಡೆ ಇದ್ರೆ ಒಂದೇ ಇಂಜೆಕ್ಷನ್ ಬೂಸ್ಟರ್ ಡೋಸ್. 3 ವರ್ಷ ದಾಟಿದ್ರೆ ಮತ್ತೆ 4ನೇ ವಾರಕ್ಕೆ ಎರಡನೇ ಇಂಜೆಕ್ಷನ್ ಹಾಕ್ತೇವೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.